ನಮಸ್ಕಾರ ದೇವರು, ಹಿಮಾಲಯದ ತುಟ್ಟ ತುದಿಲಿದ್ದೀವಿ. ವೆಲ್ಕಮ್ ಟು ಧರ್ಮಶಾಲಾ. ಧರ್ಮಶಾಲಾ ಅಂತಂದ್ರೆ ತೀರ್ಥಯಾತ್ರಿಗಳಿಗೆ ಪ್ರಮುಖವಾದಂತಹ ಜಾಗ. ಸಂಸ್ಕೃತ ಪದದಲ್ಲಿ ಧರ್ಮವಿರುವಂತಹ ಶಾಲೆ, ಧರ್ಮಶಾಲೆಯ ಸುಂದರವಾದಂತಹ ಜಾಗ ನೋಡಿ. ಭಾರತೀಯರನ್ನ ವಿಶಾಲ ಹೃದಯದವರು ಅಂತ ಸುಮ್ಮನೆ ಹೇಳಲ್ಲ, ಯಾಕಂದ್ರೆ ಒಂದು ಟೈಮಲ್ಲಿ ಕಾರಣಾಂತರಗಳಿಂದ ಟಿಬೆಟಿಯನ್ ಪ್ರಜೆಗಳು ಭಾರತದ ಕಡೆ ಮುಖ ಮಾಡಿ ಬಂದಾಗ ಅವ್ರಿಗೆ ನೆಲೆಯಾಗಿ ನಿಂತರು. ಅವರ ಸಂಸ್ಕೃತಿ ಸಂಪ್ರದಾಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಕ್ಕೆ ಇಲ್ಲಿ ಜಾಗ ಕೊಟ್ಟರು. ಆ ಟೈಮಿಂದ ಇಲ್ಲಿವರೆಗೂ ಟಿಬೆಟಿಯನ್ ಪ್ರಜೆಗಳು ಇಲ್ಲಿ ನಿರಾಯಾಸವಾಗಿ ಬದುಕ್ತಾ ಇದ್ದಾರೆ. ದಲೈಲಾಮ ಅವರು ಅವರ ಸಂಗಡಿಗರ ಜೊತೆಗೆ ಬಂದಾಗ ಹಿಮಾಚಲ ಪ್ರದೇಶದಲ್ಲಿ ಹಲವಾರು ಬುದ್ಧನ ಮಠಗಳನ್ನು ನಿರ್ಮಿಸಿದ್ದಾರೆ. ಈ ಧರ್ಮಶಾಲಾದಲ್ಲಿರುವಂತ ಈ ಮಠ ದಲೈಲಾಮ ಅವರ ಮನೆಯಾಗಿತ್ತು ಒಂದ್ ಟೈಮಲ್ಲಿ. ದೇವರು, ನೀವು ಯಾವುದೇ ಬುದ್ಧನ ಮಠಕ್ಕೆ ಹೋದ್ರು ಎಲ್ಲಾ ಮಠದಲ್ಲೂ ಈ ತರ ಚಕ್ರಗಳು ಹಾಕಿರ್ತಾರೆ. ಈ ಚಕ್ರಗಳು ಸಹಸ್ರಾರು ಸಹಸ್ರಾರು ಪಾಸಿಟಿವ್ ಎನರ್ಜಿನ ಜನರೇಟ್ ಮಾಡುತ್ತೆ. ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇದನ್ನ ತಿರುಗಿಸಿ ಹೋಗ್ತಾರೆ ಭಕ್ತಾದಿಗಳೆಲ್ಲ. ದೇವರು, ಕರ್ನಾಟಕದಿಂದ ಇಲ್ಲಿವರೆಗೂ ಕಾರ್ ಪ್ರಯಾಣದಲ್ಲಿ ಬಂದವರೆ, ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ ನನ್ನ ದೃಷ್ಟಿ ಇವ್ರನ್ನ ಮೀಟ್ ಆಗೋಕ್ಕೆ. ಯಾಕಂದರೆ ಬೆಂಗಳೂರಿಂದ ಧರ್ಮಶಾಲಾವರೆಗೂ ಕಾರಲ್ಲೇ ಬಂದ್ಬಿಟ್ಟಿರೋ ಅಂಥ ಸೀನಿಯರ್ ಸಿಟಿಸನ್ಸು ನೋಡಿ, ಎಲ್ಲರಿಗೂ ನಮಗೆ ಇನ್ಸ್ಪಿರೇಷನ್ ಇವರು. ಆಂಟಿ, ಎಲ್ಲಿಂದ ಬಂದ್ರಿ ನೀವು? ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಎಷ್ಟು ದಿವಸದ ಟ್ರಿಪ್ ಪ್ಲಾನ್ ನಿಮ್ದು? ನಮ್ದು ಒಟ್ಟು 40 ದಿವಸದ್ದು, ಈಗ 11ನೇ ದಿವಸ. ಧರ್ಮಶಾಲಾಗ ಬಂದಿದ್ರೆ ಹೆಂಗ ಅನ್ನಿಸ್ತಾ ಇದೆ? ಅಯ್ಯೋ, ಬುದ್ಧಂದು ಯಾವಾಗ್ಲಿಂದ ವಿಚಾರ ತಿಳಿದಿದಲ್ಲ, ನೋಡ್ಬೇಕು ಅನ್ನೋ ಆಸೆ ಇತ್ತು ಎಲ್ಲರಿಗೂ. ದಲೈಲಾಮ ಅವರು ಇಲ್ಲಿ ಇದ್ದಂತ ಜಾಗ ತುಂಬಾ ಚೆನ್ನಾಗಿದೆ. ಇನ್ನು ಅಮೆರಿಕದಿಂದ ಕನ್ನಡಿಗರು ಇಂಡಿಯಾ ಮ್ಯಾಚ್ ನೋಡ್ಬೇಕು, ವರ್ಲ್ಡ್ ಕಪ್ ನೋಡ್ಬೇಕು ಅಂತಾನೆ ಬಂದವ್ರೆ. ಸರ್, ವೆಲ್ಕಮ್ ಟು ಧರ್ಮಶಾಲಾ. ಥ್ಯಾಂಕ್ ಯು ಗಗ, ನೀವು ನಿಮ್ಮನ್ನು ನೋಡಿ ನಮಗೆ ಖುಷಿ ಆಯ್ತು. ಇಟ್ ವಾಸ್ ಎ ಬಿಗ್ ಸರ್ಪ್ರೈಸ್ ಫಾರ್ ಮೀ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಲ್ಲಿ ಕೊಹ್ಲಿ ಅವರು ಸೆಂಚುರಿ ಹೊಡೆದಿದ್ದಾರೆ. ಈಗ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಲ್ಲಿ ಅಷ್ಟು ಈಸಿ ಇಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ನಾವು ಹಿಂದಿನ ಹಿಸ್ಟ್ರಿ ಎಲ್ಲ ನೋಡಿದ್ರೆ. ಈ ಸಲ ಕೊಹ್ಲಿ ಏನು ಹೊಡಿಬಹುದು, ಎಷ್ಟು ಹೊಡಿಬಹುದು? ಅಟ್ ಲೀಸ್ಟ್ 50 ಹೊಡಿತಾರೆ. ಶುಭ್ಮನ್ ಗಿಲ್ ಎಷ್ಟು ಹೊಡಿಬಹುದು? 100. ಬೌಲಿಂಗ್ ಅಲ್ಲಿ ಯಾರು ಮ್ಯಾಜಿಕ್ ಮಾಡಬಹುದು ಸರ್? ಕುಲದೀಪ್ ಯಾದವ್. ಬ್ಯಾಟಿಂಗ್ ಶುಭ್ಮನ್ ಗಿಲ್. ಬೌಲಿಂಗ್ ಅಲ್ಲಿ ಅದೇ ಕುಲದೀಪ್ ಯಾದವ್. ಬುಮ್ರಾ ಮ್ಯಾಜಿಕ್ ಮಾಡ್ತಾನೆ. ಮತ್ತೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ನಾಳೆ ಆಗ್ತಾ ಇದೆ. ನಾವು ಈ ಹಿಂದೆ ವರ್ಲ್ಡ್ ಕಪ್ ಮ್ಯಾಚ್ ಎಲ್ಲ ಗೆದ್ದಂಗೆ ನ್ಯೂಜಿಲೆಂಡ್ ಹತ್ರ ಅಷ್ಟು ಈಸಿ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಹಿಸ್ಟ್ರಿ ಎಲ್ಲ ನೋಡಿದ್ರೆ. ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಭಾರತ್ ಮಾತಾ ಕೀ ಜೈ. ಜೈ ಕರ್ನಾಟಕ ಮಾತೆ. ಓಕೆ ದೇವರು, ಕ್ರಿಕೆಟ್ ನ ಲೈವ್ ಅಪ್ಡೇಟ್ಸ್ ಗೆ ನೋಡ್ತಾ ಇರಿ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡ. ಧನ್ಯವಾದ.